ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಾಜ್ಯದಲ್ಲಿ 3 ತಿಂಗಳಿಂದ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಫಲಾನುಭವಿಗಳು ಎದುರು ನೋಡುತ್ತಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಫಲಾನುಭವಿಗೆ 170 ರೂಪಾಯಿಗಳಂತೆ ಪ್ರತಿ ತಿಂಗಳು 1,13,48,463 ಕಾರ್ಡುಗಳಿಗೆ 660 ಕೋಟಿ ರೂಪಾಯಿ ಜಮೆ ಮಾಡಬೇಕಿತ್ತು. ಆದರೆ ಜನವರಿ ಹಣವನ್ನು ಫೆಬ್ರವರಿಯಲ್ಲಿ ಹಾಕಲಾಗಿದ್ದು ಅದು 78,71,204 ಕಾರ್ಡುಗಳಿಗೆ ಮಾತ್ರವೇ 441 ಕೋಟಿ ರೂಪಾಯಿ ಜಮೆ ಮಾಡಲಾಗಿದೆ. ಫೆಬ್ರವರಿ ಮಾರ್ಚ್ನಲ್ಲಿ ನಯಾ ಪೈಸೆಯೂ ಖಾತೆಗೆ ಜಮೆ ಆಗಿಲ್ಲ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಡಿ ಜನವರಿ ಕಂತನ್ನು ಫೆಬ್ರವರಿ 2ನೇ ವಾರದಲ್ಲಿ ಹಾಕಲಾಗಿದೆ. ಈ ವೇಳೆ 290,317 ಫಲಾನುಭವಿಗಳಿಗೆ ನಗದು ಪಾವತಿ ವಿಫಲವಾಗಿದೆ. ಫೆಬ್ರವರಿ ಕಂತು ಪ್ರಸಕ್ತ ತಿಂಗಳು ಮುಗಿಯುತ್ತಿದ್ದರೂ ಬಂದಿಲ್ಲ. ಕೆಲ ತಾಂತ್ರಿಕ ಸಮಸ್ಯೆಗಳಿಂದ ನಗದು ವರ್ಗಾವಣೆ ವಿಳಂಬವಾಗ್ತಿದೆ. ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿಯಾದ ಬಳಿಕ ಅನ್ನಭಾಗ್ಯ ಸೇರಿ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದರು. ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿ ವಿತರಿಸುವುದಾಗಿ ತಿಳಿಸಿದ ಸಿದ್ದರಾಮಯ್ಯ ಅಕ್ಕಿ ಹೊಂದಿಸಲು ಸಾಧ್ಯವಾಗದ ಕಾರಣ ಅಕ್ಕಿ ಬದಲು ಹಣ ನೀಡುವುದಾಗಿ ಘೋಷಣೆ ಮಾಡಿದರು. ರಾಷ್ಟ್ರೀಯ ಮಾಹಿತಿ ಕೇಂದ್ರದಿಂದ ಫಲಾನುಭವಿಗಳ ಮಾಹಿತಿಯನ್ನು ಇ ಆಡಳಿತ ಇಲಾಖೆ ಅಭಿವೃದ್ಧಿಪಡಿಸಿರುವಂತಹ DBT ಪೋರ್ಟಲ್, ಖಜಾನೆ ಇಲಾಖೆಯ K2 ಪೋರ್ಟಲ್ ಮೂಲಕ ಹಣ ವರ್ಗಾವಣೆ ಮಾಡಲಾಗ್ತಿದೆ. ಒಂದಿಲ್ಲೊಂದು ಸಮಸ್ಯೆ. ಧನಭಾಗ್ಯ ಸೌಲಭ್ಯದಿಂದ ವಂಚಿತರಾದ ಕೆಲ ಕಾರ್ಡ್ದಾರರು ಗೃಹಲಕ್ಷ್ಮಿ ಯೋಜನೆಯಿಂದ ದೂರ ಉಳಿಯುವಂತಾಗಿದೆ. ನೈಜ ಫಲಾನುಭವಿಗಳು ಹಣ ಪಡೆಯಲು ಒಂದಿಲ್ಲೊಂದು ತಾಂತ್ರಿಕ ಅಂಶಗಳು ಅಡ್ಡಿ ಆಗ್ತಾಯಿದೆ. ಕಾರ್ಡ್ನಲ್ಲಿರುವಂತಹ ಕುಟುಂಬದ ಮುಖ್ಯಸ್ಥರ ಹೆಸರು, ಆಧಾರ, ಪಾನ್ ಕಾರ್ಡ್ನಲ್ಲಿ ಒಂದೇ ರೀತಿ ಇರದಿದ್ದರೆ ಹಣ ಬರಲ್ಲ. ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡಿಸಿದರೂ ಭಾರತದ ರಾಷ್ಟ್ರೀಯ ಪಾವತಿ ನಿಗಮ NPCI ಲಿಂಕ್ ಮಾಡಿಸಬೇಕು. NPCIಗೆ ಬ್ಯಾಂಕ್ ಖಾತೆ ಲಿಂಕ್ ಮಾಡದಿದ್ದರೆ ಹಣ ಬರಲ್ಲ. ಒಂದು ವೇಳೆ ಎಲ್ಲ ಸರಿ ಇದ್ದರೂ ಕೂಡ ಖಾತೆಗೆ ಜಮೆ ಆಗ್ತಾಯಿಲ್ಲ. ಹಣ ಬಂದಿದೆ ಎಂದು ವೆಬ್ಸೈಟ್ನಲ್ಲಿ ತೋರಿಸಿದ್ರು ಕೂಡ ಬ್ಯಾಂಕ್ ಖಾತೆಗೆ ಜಮೆ ಆಗಿಲ್ಲ. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಿದ್ರೂ ಇದು ದೃಢೀಕರಣ ಆಗಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ಆನ್ಲೈನಲ್ಲಿ ಖಚಿತವಾಗುತ್ತಿಲ್ಲ. ಕೆಲ ಸಂದರ್ಭದಲ್ಲಿ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಬದಲು ಕಾರ್ಡ್ನಲ್ಲಿದ್ದ ಬೇರೆ ಸದಸ್ಯರಿಗೆ ಹಣ ಜಮೆ ಆಗ್ತಾ ಇದೆ. ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳಿದೆ, ಇದನ್ನು ಸರ್ಕಾರ ಅತಿ ಶೀಘ್ರದಲ್ಲಿ ಸರಿಪಡಿಸಬೇಕಾಗಿದೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇದೇ ರೀತಿ ಸರ್ಕಾರದಿಂದ ಬರುವಂತಹ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮತ್ತು ವಿಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.